ओम श्री गुरु बसवलिंगाय नमः। बसव टीविया नोड़ग सद्भक्तरिगे नमस्कार शरण शरणार्थी बंधु नम्म शरणरु समृद्धवादंतह भारतीय समाजवन्न कट्टलु श्रमपट्टवरु भारतीय समाजदल्लिद्दंतह अनिष्ट पद्धतिगळन्नु नोडि दुःखपट्टंतवरु अस्पृश्य समाजद मेले ನಡೆಯುತ್ತಿದ್ದಂತಹ ದೌರ್ಜನ್ಯವನ್ನು ನೋಡಿ ಪ್ರತಿಭಟನೆ ಮಾಡಿದಂತವರು ಪ್ರತಿಭಟನೆ ಮಾಡಿ ಸುಮ್ಮನೆ ಕೂತ್ಕೊಳ್ಳಲಿಲ್ಲ ಅದಕ್ಕೆ ಔಷಧಿಯನ್ನು ಸಹ ಹುಡುಕೋದಕ್ಕೆ ಪ್ರಯತ್ನ ಪಡ್ತಾರೆ ಯಾರು ಯಾರು ಅಜ್ಞಾನದಲ್ಲಿ ಇದ್ದರು ಯಾರು ಯಾರು ತುಳಿತಕ್ಕೆ ಒಳಗಾಗಿದ್ದರು ಯಾರ ಮೇಲೆ ಯಾರು ದಬ್ಬಾಳಿಕೆ ಮಾಡುತ್ತಾ ಇದ್ದರು ಯಾರು ಸಮಾಜದಲ್ಲಿ ಕಡೆಗಣಿಸಲ್ಪಟ್ಟಿದ್ದರು ಯಾರು ಕಟ್ಟ ಕಡೆಯ ಸಮಾಜದ ಅಂಚಿನಲ್ಲಿ ಬದುಕ್ತಾ ಇದ್ದರು ಅವರನ್ನೆಲ್ಲರನ್ನು ಕೂಡ ಟ್ರೈನಿಂಗ್ ಕೊಡ್ತಾ ಟ್ರೈನಿಂಗ್ ಕೊಡ್ತಾ ಟ್ರೈನಿಂಗ್ ಕೊಡ್ತಾ ಅವರನ್ನೆಲ್ಲರನ್ನು ಈ ಸಮಾಜದ ಅನಿಷ್ಟ ಪದ್ಧತಿಗಳಿಂದ ಹೊರಗಡೆ ತರಲಿಕ್ಕೆ ಪ್ರಯತ್ನ ಪಡ್ತಾರೆ ನಮ್ಮ ಶರಣರು ಮೊದಲೇನ್ ಮಾಡ್ತಾರೆ ಅವರನ್ನೆಲ್ಲರನ್ನು ಅನುಭವ ಮಂಟಪಕ್ಕೆ ಕರೆಸ್ತಾರೆ ಬರ್ದೇ ಇದ್ದವರಿಗೆ ಇವರೇ ಅಲ್ಲೇ ಹೋಗ್ತಾರೆ ಧರ್ಮದ ಕಡೆ ಜನ ಬಾರದೇ ಇದ್ದಾಗ ಧರ್ಮ ತೆಗೆದುಕೊಂಡು ನೀವೇ ಜನದ ಕಡೆ ಹೋಗ್ರಿ ಅಂತ ಹೇಳಿದವರು ನಮ್ಮ ಶರಣರು ಯಾಕೆ ಅಂತಂದ್ರೆ ಅವನಿಗೆ ಮಾಯೆ ಅಂತಕಂತದ್ದು ಉದಾಸೀನ ಅಂತಕಂತದ್ದು ಅಜ್ಞಾನ ಅಂತಕಂತದ್ದು ಅನಕ್ಷರತೆ ಅಂತಕಂತದ್ದು ಅವನಿಗೆ ಮಧ್ಯೆ ಇರ್ತದೆ ಆ ಜ್ಞಾನಕ್ಕೆ ಅವನನ್ನ ಬರ್ಲಿಕ್ಕೆ ಬಿಡೋದಿಲ್ಲ ಜ್ಞಾನದಿಂದ ಆಚಿನೇ ಹಿಟ್ಟು ಅವನ ಅಲ್ಲೇ ಕೊಳೆಯುವ ರೀತಿನಲ್ಲಿ ಮಾಡಿಬಿಡುತ್ತದೆ ಅಂತವರತ್ರ ಜ್ಞಾನವೇ ಹುಡುಕಿಕೊಂಡು ಹೋದಾಗ ಅದು ಅವರ ಸೌಭಾಗ್ಯ ಅಂತ ಕಾಲ ಬರಬೇಕಲ್ಲ ಅಂತ ಮಹಾತ್ಮರು ಬರಬೇಕಲ್ಲ ಅಂತ ಗುರುಗಳು ಸಿಕ್ಕಬೇಕಲ್ಲ ಅಂತ ದಾರ್ಶನಿಕರು ಸಿಕ್ಕಬೇಕಲ್ಲ ಅಂತಹ ಜನಪ್ರೇಮಿಗಳು ಸಿಕ್ಕಬೇಕಲ್ಲ ಆದರೆ 12ನೇ ಶತಮಾನದಲ್ಲಿ ಇದ್ದಂತ ಆ ಜನ ಬಸವಣ್ಣವರ ಕಾಲದಲ್ಲಿ ಹುಟ್ಟಲಿಕ್ಕೆ ಅದೇನು ಪುಣ್ಯ ಮಾಡಿದ್ರೋ ಗೊತ್ತಿಲ್ಲ ಅವರು ಎಷ್ಟೇ ಪಾಪಾತ್ಮರಾಗಿದ್ರೂ ಸಹ ಎಷ್ಟೇ ನೀಚ ಬದುಕನ್ನು ಬದುಕ್ತಾ ಇದ್ರೂ ಸಹ ಅದೆಷ್ಟೇ ಸಂಕಷ್ಟಗಳಲ್ಲಿ ಅಜ್ಞಾನದ ಕೂಪದಲ್ಲಿ ಬದುಕ್ತಾ ಇದ್ರೂ ಸಹ ಅವರಿಗೆ ಬಸವಣ್ಣನವರ ಸಾನ್ನಿಧ್ಯ ಸಿಕ್ತಲ್ಲ ಬಸವಣ್ಣನವರ ಕಾಲಮಾನದವರಾದ್ರಲ್ಲ ಅವರೆಲ್ಲರೂ ಬಸವಣ್ಣನವರ ಒಡನಾಡಿಗಳಾದ್ರಲ್ಲ ಅಂದ್ರೆ ಸೂರ್ಯನ ಪರಿಚಯ ಆಯ್ತಲ್ಲ ಅವರಿಗೆ ಕತ್ತಲಲ್ಲಿ ಇದ್ದಂತವರಿಗೆ ಕತ್ತಲೆ ಎನ್ನುವಂತ ಅಜ್ಞಾನದ ಅಂಧಕಾರದಲ್ಲಿ ಮುಳುಗಿದ್ದವರಿಗೆ ಜ್ಞಾನಸೂರ್ಯನಾದಂತಹ ಆ ಬಸವಣ್ಣನವರ ಪರಿಚಯ ಆಯ್ತಲ್ಲ ಎಂಥ ಪುಣ್ಯವಂತರವರು ಇವತ್ತು ನಾವು ಅವರೇ ಪುಣ್ಯವಂತರು ಅಂತ ಕೂಡ ನಾವು ಹೇಳಬಹುದು ಅವರು ಬಸವಣ್ಣನವರಿಂದ ಕಲಿತಂತಹ ಜ್ಞಾನ ಎಂಥದ್ದು ಇದು ಯಾವ ವಿಶ್ವವಿದ್ಯಾನಿಲಯದಲ್ಲೂ ಸಹ ಇಂಥ ಜ್ಞಾನವನ್ನು ಹೇಳ್ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಹೇಳ್ತೀವಿ ಯಾವುದೋ ಒಂದು ಜಗತ್ತಿನ ಲೌಕಿಕ ಪ್ರಪಂಚದ ಆಗು ಹೋಗುಗಳ ಬಗ್ಗೆ ಒಂದಷ್ಟು ಕತೆ ಕಟ್ಟಿ ಜನಗಳಿಗೆ ಹೇಳಿಬಿಡ್ತೀವಿ ಅದು ಒಂದು ಪಾಠ ಅದೇ ನೀತಿ ಪಾಠ ಆಗಿದೆ ಇವತ್ತು ಅದೂ ಇಲ್ಲ ಇವತ್ತಿನ ದಿನದಲ್ಲಿ ಅದೂ ಇಲ್ಲ ಬರೀ ಟೆಕ್ನಾಲಜಿ 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 ಐಟಿ ಬಿಟಿ ಐಟಿ ಬಿಟಿ ಓದ್ಕೊಂಡಿರ್ತಾರೆ ಎಲ್ಲ ಫಾರ್ಮಾಲಿಟೀಸು ಆ ವಿದ್ಯೆ ಅಂತಕ್ಕಂಥದ್ದೇನೆ ಯಾವ ನೈತಿಕ ಶಿಕ್ಷಣವೂ ಕೂಡ ಇವತ್ತಿನ ಶಿಕ್ಷಣದಲ್ಲಿಲ್ಲ ಇನ್ನು ಆಧ್ಯಾತ್ಮಿಕ ಶಿಕ್ಷಣವಂತೂ ಪಾರಮಾರ್ಥಿಕ ಶಿಕ್ಷಣವಂತೂ ಇವತ್ತಿನ ಶಿಕ್ಷಣದಲ್ಲಿ ಇಲ್ಲವೇ ಇಲ್ಲ ಎಲ್ಲವೂ ಹೇಗಿದೆ ಅಂತಂದರೆ ದುಡಿ ಕಡಿ ಒಂದಿನ ಮಡಿ ಅಷ್ಟೇ ದುಡಿ ಕಡಿ ಕುಡಿ ಸಾವು ಬಂದರೆ ಒಂದಿನ ಮಡಿ ಇಷ್ಟಕ್ಕೆ ಸೀಮಿತವಾಗಿದೆ ನಮ್ಮ ಬದುಕು ಇಷ್ಟಕ್ಕೆ ಬಂದ್ವೇನೋ ನಾವು ಭೂಮಿಯ ಮೇಲೆ ಇದನ್ನೇ ನಾವು ನಿಜವಾದ ಜೀವನ ಅಂತ ತಿಳ್ಕೊಂಡಿದ್ದೀವಿ ಆದರೆ ನಮಗೆ
ನಿಜವಾದಂತಹ ಜ್ಞಾನೋದಯ, ಬದುಕಿನ ಜ್ಞಾನೋದಯ, ಬದುಕಿನ ಅರ್ಥ ತಿಳಿಸಿಕೊಡುವಂತಹ ದಾರ್ಶನಿಕರ ಕೊರತೆ ಇದೆ, ಧರ್ಮಗ್ರಂಥಗಳ ಕೊರತೆ ಇದೆ ನಮ್ಮ ಭಾರತ ದೇಶದಲ್ಲಿ. ಆ ಧರ್ಮಗ್ರಂಥಗಳು ಅವು ಒಂದೊಂದು ಒಂತರ ಹೇಳ್ತವೆ, ಒಂದೊಂದು ಒಂತರ ಹೇಳ್ತವೆ. ಆ ಧರ್ಮಗ್ರಂಥಗಳಲ್ಲೇ ಹೊಂದಾಣಿಕೆ ಇಲ್ಲ ನಮ್ಮ ಭಾರತ ದೇಶದಲ್ಲಿ ಇರತಕ್ಕಂಥವು. ಹೊಂದಾಣಿಕೆಯೇನು ಏಕರೂಪತೆಯೂ ಇಲ್ಲ. ಹೀಗಾಗಿ 12ನೇ ಶತಮಾನದಲ್ಲಿ ಬದುಕಿದಂತಹ, ಬಾಳಿದಂತಹ, ಇದ್ದಂತಹ ಆ ಶರಣರು ಅದೆಷ್ಟು ಪುಣ್ಯವಂತರು ಅಂತ ನಾವು ನೆನೆಸ್ಕೊಂಡಾಗ, ಅವರು ಈ ಅಜ್ಞಾನದಿಂದ ಈಚೆ ಬಂದಂಥವರಾಗಿದ್ದರು, ಈಚೆ ಬಂದಂಥವರಾಗಿದ್ದರು. ಅಂಥವ್ರು ಈಚೆ ಬಂದಂಥವರು ಸುಮ್ಮನೆ ಆಗಲಿಲ್ಲ, ಅವರು ಈ ಅಜ್ಞಾನದಲ್ಲಿದ್ದಂಥ ಇನ್ನಷ್ಟು ಜನಗಳನ್ನು ಹೇಗೆ ನಾವು ವಿಜ್ಞಾನದ ಕಡೆ ತರಬೇಕು, ಸಮಾಜದ ಕಡೆ ತರಬೇಕು, ಅರಿವಿನ ನಾಗರಿಕರನ್ನಾಗಿ ಮಾಡಬೇಕು, ಚಿಂತನಕಾರರನ್ನಾಗಿ ಮಾಡಬೇಕು ಅಂತ ಯೋಚನೆ ಮಾಡಿದ್ರು. ಯಾಕೆ ಅಂತಂದರೆ ಅವರಂತೆ ಸಮಾಜವು ಸೃಷ್ಟಿಯಾಗಬೇಕು, ಸಮಾಜದಲ್ಲಿ ಪ್ರತಿಯೊಬ್ಬರೂ ಕೂಡ ಅರಿವನ್ನು ಜಾಗೃತ ಮಾಡಿಕೊಂಡು ಶೀಲವಂತರಾಗಬೇಕು, ಯಾರು ಗುಲಾಮರಾಗಿ ಬದುಕಬಾರ್ದು, ಅವರೆಲ್ಲರೂ ಸಹ ತನ್ನ ಕಾಲ ಮೇಲೆ ಅವರು ನಿಂತು ಸ್ವ ಪ್ರತಿಷ್ಠೆಯಿಂದ ಬದುಕಬೇಕು ಅಂತಕ್ಕಂಥದ್ದು ಬಡ ನಮ್ಮ ಶರಣರ ಕನಸಾಗಿತ್ತು. ಆ ಶರಣರು ಈ ನಮ್ಮ ಸಮಾಜದಲ್ಲಿದ್ದಂತಹ ಮೂಢನಂಬಿಕೆಗಳಿತ್ತಲ್ಲ, ಯಾವ ಮೂಢನಂಬಿಕೆಗಳು, ತಿಥಿಗಳನ್ನು ನಂಬೋದು, ವಾರಗಳನ್ನು ನಂಬೋದು, ಗ್ರಹಣಗಳನ್ನು ನಂಬೋದು, ಏಕಾದಶಿಗಳನ್ನು ನಂಬೋದು, ರಾವು ಕಾಲ ಗುಳಿಗೆ ಕಾಲಗಳನ್ನು ನಂಬೋದು, ಕೆಟ್ಟಗಳಿಗೆ ಒಳ್ಳೆಯ ಕಾಲಗಳಿಗೆ ಅನ್ನೋದು ನಂಬೋದು, ಇವೆಲ್ಲದರ ವಿರುದ್ಧವಾಗಿ ಹೋರಾಟ ಮಾಡ್ತಾರೆ. ಹೋರಾಟ ಮಾಡಿ ತಾತ್ವಿಕವಾಗಿ ಜನಗಳಿಗೆ ತಿಳಿಪಡಿಸ್ತಾರೆ, ಸಾಕ್ಷ್ಯಾಧಾರಗಳ ಸಮೇತ ತಿಳಿಪಡಿಸ್ತಾರೆ. ಇವತ್ತು ಆಕಾಶದಲ್ಲಿ ಅದೆಷ್ಟು ಕೋಟಿ ನಕ್ಷತ್ರಗಳಿದ್ದಾವೋ, ಗ್ರಹಗಳಿದ್ದಾವೋ, ಸೂರ್ಯ ಕುಟುಂಬಗಳಿದ್ದಾವೋ ನಮಗೆ ಗೊತ್ತಿಲ್ಲ. ಅಲ್ಲಿ ಒಂದು ಗ್ರಹ ಇನ್ನೊಂದು ಗ್ರಹದ ಮೇಲೆ ತನ್ನ ನೆರಳನ್ನು ಆಯಿಸ್ಕೊಂಡು ಚಲಿಸ್ತಾ ಇರ್ತದೆ. ಆಕಾಶ ಕಾಯಗಳು ಈ ಆಕಾಶದಲ್ಲಿ ಚಲಿಸುವಾಗ ಒಂದು ಗ್ರಹದ ನೆರಳು ಇನ್ನೊಂದು ಗ್ರಹದ ಮೇಲೆ ಬಿದ್ದೇ ಬೀಳ್ತದೆ, ಬೀಳಲೇಬೇಕು. ಯಾಕೆ ಅಂತಂದರೆ ಸೂರ್ಯನ ಕಿರಣಗಳು ಆ ಗ್ರಹದ ಮೇಲೆ ಬಿದ್ದ ಮೇಲೆ ಅದರ ಹಿಂದಿನ ಭಾಗ ಏನಾಗಬೇಕು, ಕತ್ತಲೆ ಆಗಲೇಬೇಕು, ನೆರಳಾಗಲೇಬೇಕು. ಇವತ್ತು ನಾವು ನಡ್ಕೊಂಡು ಹೋಗುವಾಗ ನಾವು ಸೂರ್ಯನ ಎದುರಿಗೆ ಹೋಗ್ತಾ ಇದ್ದಾಗ ನಮ್ಮ ಬೆನ್ನ ಹಿಂದೆ ನೆರಳು ಬರ್ತದೆ, ನಾವು ಸೂರ್ಯನಿಗೆ ಬೆನ್ನು ಮಾಡಿದಾಗ ನಮ್ಮ ಮುಂದೆ ನೆರಳು ಬರ್ತದೆ. ಹೀಗಿರುವಾಗ ಆಕಾಶದಲ್ಲಿ ಸೂರ್ಯನ ಸುತ್ತ ಸುತ್ತುವಂತಹ ಗ್ರಹಗಳು ನಕ್ಷತ್ರಗಳು ಎಲ್ಲವಕ್ಕೂ ಕೂಡ ನೆರಳು ಅನ್ನೋದು ಇದ್ದೇ ಇರ್ತದೆ. ಇದೇನು ಆಶ್ಚರ್ಯ ಪಡಬೇಕಾದೇನೂ ಇಲ್ಲ. ನಾವು ಏನು ಮಾಡ್ತೇವೆ, ಒಂದು ಗ್ರಹದ ನೆರಳು ಇನ್ನೊಂದು ಗ್ರಹದ ಮೇಲೆ ಬಿದ್ದೈತೆ ಅಂತಂದರೆ, ಓ ಇದು ಅಶುಭ, ಇದು ಗ್ರಹಣ, ಓ ನಮಗೇನೋ ಬಂದ್ಬಿಡ್ತು, ನಮ್ಮ ದೇಶಕ್ಕೇನೋ ಹಪತ್ತ ಆಗ್ಬಿಡ್ತದೆ, ನಮ್ಮ ರಾಜ್ಯಕ್ಕೇನೋ ಹಪತ್ತ ಆಗ್ಬಿಡ್ತದೆ, ನಮ್ಮ ರಾಜಕಾರಣಿಗಳಿಗೇನೋ ಹಪತ್ತ ಆಗ್ಬಿಡ್ತದೆ, ಅಥವಾ ನಮಗೆ ಏನೋ ಹಪತ್ತ ಆಗ್ಬಿಡ್ತದೆ, ನಮ್ಮ ರಾಶಿಗೆ, ನಮ್ಮ ಕುಲಕ್ಕೆ, ನಮ್ಮ ಗೋತ್ರಕ್ಕೆ, ನಮ್ಮ ಅವೇನೋ ಇಟ್ಕೊಂಡಿರ್ತಾರೆ, ನೀವು ಯಾವ ರಾಶಿಯಲ್ಲಿ ಹುಡ್ದ, ಯಾವ ಜಾತಕದಲ್ಲಿ ಹುಡ್ದ, ಅವೆಲ್ಲವೂ ಕೂಡ ಕೆಟ್ಟದಾಗ್ಬಿಡ್ತವೆ. ಯಾಕೆ ಕೆಟ್ಟದ್ದು ಬಯಸ್ತಾರೆ ಇವರು? ಯಾರು ಇವ್ರಿಗಿದೆಲ್ಲ ಹೇಳಿಕೊಟ್ಟಿದ್ದು? ನಮ್ಮ ಶರಣರು ಶಾಲೆಗೆ ಹೋಗ್ದಂಥವ್ರು, ಅವರಿಗೆ ಇವೆಲ್ಲವೂ ಕೂಡ ಗೊತ್ತಾಯಿತು. ನಾವಿವತ್ತು ನಮ್ಮ ಮನೆಗಳಲ್ಲಿ ಎಲ್ಲ ವಿದ್ಯಾವಂತರೇ. ಇವತ್ತು ನಮ್ಮ ದೇಶದಲ್ಲಿ ಶಿಕ್ಷಣ ಮಟ್ಟ ಹೆಚ್ಚಾಗಿದೆ, ಸಾಕ್ಷರರು ಹೆಚ್ಚಾಗಿದ್ದಾರೆ, ಆದರೆ ಅಜ್ಞಾನ ಮಾತ್ರ ಹೋಗಿಲ್ಲ. ಅಜ್ಞಾನ ಇನ್ನೂ ಸ್ವಲ್ಪ ಬೆಳಕಂಡೇ ಇದೆ ಜಾಸ್ತಿ. ಇಲ್ಲಿ ನಮ್ಮ ಶರಣರು ಹೇಳ್ತಾರೆ, ಶಿವಭಕ್ತರಿಗೆ ಅಂತಂದರೆ ಯಾರು ಆ ನಿರಾಕಾರ ಶಿವನನ್ನು ನಂಬುತ್ತಾರೆ ಅವರಿಗೆ ಗ್ರಹಣ, ಸಂಕ್ರಾಂತಿ, ಏಕಾದಶಿಗಳಿಲ್ಲ. ಗ್ರಹಣ, ಸಂಕ್ರಾಂತಿ, ಏಕಾದಶಿಗಳಿಲ್ಲ ಯಾರಿಗೆ? ದೇವರನ್ನು ನಂಬೋರಿಗೆ.
24 ತಿಥಿಗಳಿಂದ ಅದು ಏನೇನು ನಂಬಕೂಡದು ನಂಬಬಾರದು 24 ತಿಥಿಗಳನ್ನು ನಾವು ನಂಬಬಾರದು ಮಾಡಿ ಇಟ್ಟುಬಿಟ್ಟಿದ್ದಾರೆ ಅಂತ ಇಟ್ಕೊಳ್ಳಿ ಯಾರೋ ಮಾಡಿ ಇಟ್ಟಿದ್ದಾರೆ ಅದರ ಬಗ್ಗೆ ನಮಗೆ ಬೇಡ ಚರ್ಚೆ ಬೇಡ ಒಂದು ವರ್ಷದಲ್ಲಿ 12 ತಿಂಗಳು ಅಂತಂದ್ರೆ 24 ತಿಥಿಗಳು ಬರ್ತವಂತೆ ಅಂತಹ ತಿಥಿಗಳನ್ನು ನಂಬಬೇಡಿ ಮುಂದೆ ಹೇಳ್ತಾರೆ ಗ್ರಹಣ ಸಂಕ್ರಾಂತಿಗಳನ್ನು ಯಾವ ಕಾರಣಕ್ಕೂ ನಂಬಬೇಡಿ ಏಕಾದಶಿ ದ್ವಾದಶಿ ತೃತೀಯ ಪಾದ ಇವೆಲ್ಲವನ್ನು ಕೂಡ ಯಾವನ್ನು ನಂಬಬೇಡಿ ನಮ್ಮ ಶರಣರು ಹೇಳ್ತಾ ಇರೋದು ಸೂಕ್ಷ್ಮ ಶಿವಪತ ಅರಿದವನಿಗೆ ಸೂಕ್ಷ್ಮವಾಗಿರ್ತಕ್ಕಂತ ಪರಮಾತ್ಮ ಎಲ್ಲೆಲ್ಲೂ ಇರತಕ್ಕಂತ ಪರಮಾತ್ಮ ಇದ್ದರೂ ಇಲ್ಲದಂತೆ ಇರತಕ್ಕಂತ ಪರಮಾತ್ಮ ಅಗೋಚರವಾಗಿರತಕ್ಕಂತ ಪರಮಾತ್ಮ ಅಪ್ರಮಾಣವಾಗಿರತಕ್ಕಂತ ಪರಮಾತ್ಮ ಇದನಲ್ಲ ಅವನು ಸೂಕ್ಷ್ಮ ಶಿವ ಪತವ ಹರಿದವಂಗೆ ಹೋಮ ನೇಮ ಜಪ ತಪ ಇವ್ಯಾವು ದೊಡ್ಡವಲ್ಲ ಇವ್ಯಾವು ದೊಡ್ಡವಲ್ಲ ಕೂಡಲ ಸಂಗಮ ದೇವ ನಿಮ್ಮನ್ನು ಮಾಣದೆ ನೆನೆವಂಗೆ ಇಲ್ಲಿ ಬಸವಣ್ಣರು ಹೇಳ್ತಾರೆ ಯಾರು ಈ ಪರಮಾತ್ಮನನ್ನು ಸೂಕ್ಷ್ಮವಾಗಿರ್ತಕ್ಕಂಥ ಶಿವಪಥವನ್ನು ಹರಿತವರಿಗೆ ಈ ಹೋಮ ನಿಯಮ ಜಪ ತಪಗಳು ಇವು ಯಾವೂ 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 ಹೆಚ್ಚಲ್ಲ ಅವನಿಗೆ ಅವೆಲ್ಲ ಲೆಕ್ಕಕ್ಕೇ ಇಲ್ಲ ಯಾಕೆ ಅಂತಂದರೆ ಅವನು ಶಿವನನ್ನು ಹೇಗೆ ಒಲಿಸ್ಕೊಳ್ಬೇಕು ಏನು ಮಾಡಿದ್ರೆ ನಾನು ಶಿವನಿಗೆ ಪ್ರಿಯ ಹಾಕ್ತೇನೆ ಅಂತ ಹೇಳಿ ಅವರಿಗೆ ಶಿವಪಥ ಹರಿವಾಗಿದೆ ಶಿವಪಥ ಹರಿವಾಗಬೇಕು ಅಂದರೆ ಏನು ಮಾಡಬೇಕು ಅವರು ಗುರುಪಥವನ್ನು ತಿಳ್ಕೊಳ್ಬೇಕು ಬಸವಣ್ಣನವರ ಪಥವನ್ನು ತಿಳ್ಕೊಳ್ಬೇಕು ಬಸವಣ್ಣನವರು ಹಾಕಿಕೊಟ್ಟಂತಹ ದಾರಿಯನ್ನು ತಿಳ್ಕೊಳ್ಬೇಕು ಬಸವಣ್ಣನವರು ಯಾವ ರೀತಿ ಪರಮಾತ್ಮನನ್ನು ನೋಡಲಿಕ್ಕೆ ದಾರಿ ಮಾಡಿಕೊಟ್ಟಿದ್ದಾರೆ ಯೇಸುಕೃಷ್ಣ ಒಂದು ಕಡೆ ಹೇಳ್ತಾನೆ ನಾನು ಸತ್ಯವು ಮಾರ್ಗವು ಆಗಿದ್ದೇನೆ ನನ್ನ ಮೂಲಕ ನೀವು ಬಂದರೆ ನಾನು ಯೆಹೋವನನ್ನು ತೋರಿಸ್ತೇನೆ ಅಂತ ಹೇಳ್ತಾರೆ ಯೆಹೋವನನ್ನು ನೋಡೋದಕ್ಕೆ ನಾನೇ ಸತ್ಯವು ಮಾರ್ಗವು ಆಗಿದ್ದೇನೆ ನೀವು ನನಗೆ ಬನ್ನಿ ನಾನು ನಿಮಗೆ ಅಡ್ರೆಸ್ ಕೊಡ್ತೀನಿ ದೇವರನ್ನು ಹೇಗೆ ನೀವು ತಲುಪಬೇಕು ಅನ್ನುವಂತಹ ಮಾರ್ಗವನ್ನು ನಾನು ತೋರಿಸ್ತೀನಿ ಅಂತ ಹೇಳಿಬಿಟ್ಟು ಯೇಸುಕ್ರಿಸ್ತ ಹೇಳ್ತಾ ಇದ್ದಾರೆ ಅದೇ ರೀತಿ ಸೂಕ್ಷ್ಮ ಶಿವ ಪಥ ಅರಿಯುವವನಿಗೆ ಈ ಪರಮಾತ್ಮನ ಜಾಡು ಆ ಜಾಡು ನಾವು ತಿಳ್ಕೊಳ್ಬೇಕು ಅಂತಂದರೆ ನಮಗೆ ಗುರುಪಥ ಬೇಕು ಗುರುಪಥ ತಿಳಿದರೆ ನಮಗೆ ಶಿವಪಥ ತಿಳಿತದೆ ಯಾರು ಬಸವಣ್ಣನವರು ಹಾಕಿಕೊಟ್ಟಂಥ ಮಾರ್ಗ ತೋರಿಸಿದಂಥ ಮಾರ್ಗವಲ್ಲಿ ನೆನಿತಾರೋ ನಡೀತಾರೋ ಅವರಿಗೆ ಶಿವಪಥ ಹರಿತದೆ ಆ ಶಿವಪಥ ಹರಿದವನು ಏನು ಮಾಡ್ತಾನೆ ಹೋಮ ನೇಮ ಜಪ ತಪ ಇವು ಯಾವನ್ನು ಕೂಡ ಅವನು ನಂಬೋದೇ ಇಲ್ಲ ಇಲ್ಲಿ ಇಷ್ಟು ಸ್ಪಷ್ಟವಾಗಿ ಹೇಳಿದ್ರೂ ಕೂಡ ನಾವು ಏನು ಮಾಡ್ತೀವಿ ಅಂತಂತಂದರೆ ಕಾಲ್ಪನಿಕ ದೇವರುಗಳನ್ನು ನಾವು ನಂಬುತ್ತೀವಿ ಇನ್ನೂ ಒಂದು ಮೂಢನಂಬಿಕೆ ಏನಪ್ಪ ಅಂತಂತಂದರೆ ನಾವು ನಮ್ಮ ಜನ್ಮ 84 ಲಕ್ಷ ಜೀವರಾಶಿಗಳನ್ನು ದಾಟ್ಕೊಂಡು ಮನುಷ್ಯ ಜನ್ಮಕ್ಕೆ ಬಂದಿದ್ದೀವಿ ಅಂತಕ್ಕಂಥದ್ದು ಶರಣರ ಅಭಿಮತ ಇರ್ಬೋದು ಕೆಲವರು ಧರ್ಮದಲ್ಲಿ ಕೆಲವರು ನಂಬೋಲ್ಲ ಕೆಲವರು ನಂಬ್ತಾರೆ ಅಂತೇಳಿ ಇಟ್ಕೊಳ್ಳೋಣ ಒಟ್ಟಾರೆ ನಾವು ಅನೇಕ ಜನ್ಮಗಳನ್ನು ಯೋನಿಗಳಲ್ಲಿ ಹುಟ್ಟಿ ಮನುಷ್ಯ ಜನ್ಮಕ್ಕೆ ಬಂದಿದ್ದೀವಿ ಅಂತಕ್ಕಂಥದ್ದಂತೂ ನಮ್ಮ ದೇಶದಲ್ಲ ಬೇರೆ ದೇಶದಲ್ಲಿರ್ತಕ್ಕಂಥ ಧರ್ಮಗಳನ್ನು ಸಹ ಒಪ್ಪುವಂಥ ಮಾತು ಆದರೆ ನಾವು ಹುತ್ತದೊಳಗಡೆ ಹಾವಿದೆ ಅಂತ ತಿಳ್ಕೊಂಡು ನಾವು ಆ ಹುತ್ತು ಕಾಲಾಗ್ತೀವಲ್ಲ ಹುತ್ತದೊಳಗಡೆ ಹಾವಿದೆ ಅಂತ ತಿಳ್ಕೊಂಡು ನಾವು ಹುತ್ತಕ್ಕಾಗ್ತೀವಿ ಹಾವು ಹುತ್ತ ಕಟ್ಟುತ್ತಾ ಕಟ್ಟೋದಿಲ್ಲ ಹಾವು ಹುತ್ತ ಕಟ್ಟಲಿಕ್ಕೆ ಸಾಧ್ಯವೇ ಇಲ್ಲ ಮತ್ತು ಯಾಕೆ ಅಲ್ಲಿ ಹೋಗಿ ಸೇರಿಕೊಳ್ಳುತ್ತೆ ಅಂತಂದರೆ ಯಾವಾಗಲೂ ಸೇರಿಕೊಳ್ಳಲ್ಲ ಎಲ್ಲೂ ಆಶ್ರಯ ಸಿಕ್ಕಲಿಲ್ಲ ಅಂತಂದರೆ ಪಕ್ಕದಲ್ಲಿ ಹುತ್ತ ಇದ್ದರೆ ಅಲ್ಲಿ ಹೋಗುತ್ತೆ ಯಾಕೆ ಅಂತಂದರೆ ಅದಕ್ಕೆ ಫಾಸ್ಟ್ ಫುಡ್ ಸಿಗುತ್ತೆ ರೆಡಿಮೇಡ್ ಫುಡ್ಡು ಈಗ ನಾವು ಮನೆಯಲ್ಲಿ ಮಾಡ್ಕೊಂಡು ತಿನ್ನೋದಕ್ಕೆ ಕಷ್ಟ ಅಂತ ಹೇಳಿಬಿಟ್ಟು ಎಲ್ಲೋ ಪಕ್ಕದಲ್ಲಿ ಫಾಸ್ಟ್ ಫುಡ್ಗಳಿಗೆ ಹೋಗ್ತೀವಿ ನೋಡ್ರಿ ಹೋದ ತಕ್ಷಣ ಚೀಟಿ ಕೊಡ್ತಾನೆ ದುಡ್ಡು ಕೊಡ್ತೀವಿ ಚೀಟಿ ಕೊಡ್ತಾನೆ
ಆ ಚೀಟಿ ಕೊಟ್ಟ ತಕ್ಷಣ ತಗೊಂಡಾಗ ಇನ್ನೊಂದು ಕಡೆ ಕೌಂಟ್ರಲ್ಲಿ ಕೊಡ್ತೀವಿ. ಅವನು ಪಟಾಪಟ ಅಂತ ಫಸ್ಟ್ ಚೆಕ್ ಅಂತ ಕೊಟ್ಬಿಡ್ತಾನೆ. ಇವ್ರು ನಿಂತ್ಕೊಂಡೇನೆ ಗಬ 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 ಅಂತ ಹೇಳ್ಬಿಟ್ಟು ತಿಂದುಬಿಟ್ಟು ಕೈ ಒರೆಸ್ಕೊಂಡು ಓಡ್ತಾ ಇರ್ತಾರೆ ನೋಡ್ರಿ. ಹಾಗೆ ಫಾಸ್ಟ್ ಫುಡ್ ಅದಕ್ಕೆ ಹುತ್ತದಲ್ಲಿ ಸಿಗುತ್ತೆ. ಹೆಂಗೆ ಅಂದರೆ ಆ ಹುತ್ತ ಕಟ್ತಾ ಇರ್ತಾವಲ್ಲ ಹುಳಗಳು, ಅವು ಲಕ್ಷ ಲಕ್ಷ ಹುಳಗಳು ಒಳಗಡೆ, ಆ ಲಕ್ಷ ಲಕ್ಷ ಹುಳಗಳು ಆ ಹುತ್ತವನ್ನು ಕಟ್ತಾ ಇರ್ತದೆ. ಒಂದೊಂದೇ ಮಣ್ಣು ಹೆಂಟೆಯನ್ನು ತೊಕೊಂಡು ಅದು ಮೇಲೆ ಹೋಗ್ತಾ ಇರ್ತದೆ. ಅಲ್ಲಿ ಅದನ್ನು ಇಕ್ಬಿಟ್ಟು ಮತ್ತೆ ಕೆಳಗೆ ಬರ್ತದೆ, ಮತ್ತೆ ಇಲ್ಲೊಂದು ಮಣ್ಣು ಹುಂಡೆಯನ್ನು ಹೊತ್ಕೊಂಡು ಮೇಲೆ ಹೋಗ್ತಾ ಇರ್ತದೆ, ಅವು ಕೆಲಸ ಮಾಡ್ತಾ ಇರ್ತವೆ. ಇದು ಏನು ಮಾಡ್ತದೆ, ಹಾವು ಒಳಗಡೆ ಸೇರ್ಕೊಂಡ್ಬಿಟ್ಟು ಇವನ್ನೆಲ್ಲ ತಿಂದ್ಕೊಂಡು ಕಾಲ ಕಳೀತಾ ಇರ್ತದೆ. ರೆಡಿಮೇಡ್ ಫುಡ್ಡು, ಫಾಸ್ಟ್ ಫುಡ್ಡು ಕಾಲ ಕಳೀತಾ ಇರ್ತದೆ. ಆದರೆ ಅದು ಒಳಗಡೆ ಇರುವುದಿಲ್ಲ, ಅದು ಒಂದು ಸ್ವಲ್ಪ ದಿನ ಅಥವಾ ಸ್ವಲ್ಪ ಹೊತ್ತು ಇರ್ತದೆ, ಆಮೇಲೆ ಹೊರಗಡೆ ಅದು ಸಂಚಾರಕ್ಕೆ ಹೋಗೇ ಹೋಗ್ತದೆ. ಬರೀ ಹುತ್ತಿದ ಹುಳನೇ ಅದಕ್ಕೆ ಸಾಕಾಗೋದಿಲ್ಲ, ಕಪ್ಪೆ ಹಿಲಿಗಳನ್ನ ತಿನ್ನಲಿಕ್ಕೆ ಆಚೆ ಹೋಗುತ್ತೆ. ಆದರೆ ನಾವು ಒಂದು ಸ್ವಲ್ಪ ದಿನ ಅಲ್ಲಿ ಈ ಜನಗಳ ಭಯಕ್ಕೆ ಹೋಗಿ ಅಥವಾ ಇನ್ಯಾವುದೋ ಒಂದು ಪ್ರಾಣಿಗಳ ಎಲ್ಲದಕ್ಕೂ ಭಯ ಅನ್ನೋದು ಇದ್ದೇ ಇರ್ತದೆ. ಆ ಪ್ರಾಣ ಭಯ ಅಂತಕ್ಕಂಥದ್ದು ಪ್ರತಿಯೊಂದು ಜೀವರಾಶಿಗೂ ಭಗವಂತ ಕೊಟ್ಟಿರ್ತಕ್ಕಂಥದ್ದು. ಅದು ತನ್ನ ಬದುಕನ್ನು ಅಥವಾ ತನ್ನ ಭಯವನ್ನು ನೀಗಿಸ್ಕೊಳ್ಳೋದಕ್ಕೆ ಅಲ್ಲಿ ಆತದ ಆ ಹುತ್ತದಲ್ಲಿ ಇರ್ತದೆ. ಈ ಹಾವಿಗೂ ಈ ಜನಕ್ಕೂ ಏನು ಸಂಬಂಧ, ಈ ಹಾವಿಗೂ ಆ ಹುತ್ತಕ್ಕೂ ಏನು ಸಂಬಂಧ? ಸಂಬಂಧವೇ ಇಲ್ಲ, ಸಂಬಂಧವೇ ಇಲ್ಲ. ಅಲ್ಲಿ ಆ ಹುತ್ತಕ್ಕೆ ಹಾಲಾಕ್ಲಿಕ್ಕೆ ಹೋಗ್ತಾರೆ. ಏನು ತಿಳ್ಕೊಂಡು? ಆ ನಾಗರ ಹಾವು ಅಥವಾ ಹಾವು ದೇವರು ಅಂತ ತಿಳ್ಕೊಂಡು, ಅದಕ್ಕೇನಾದರೂ ತಿಳುವಳಿಕೆ ಇದ್ದರೆ, ಬುದ್ಧಿ ಇದ್ದರೆ ಹೇಳ್ತದೆ, ರೇ ಎಂಥ ದಡ್ಡರಿದ್ದೀರಪ್ಪ ನೀವು, ನಾನು 84 ಜೀವರಾಶಿಗಳಲ್ಲಿ ನಾನು 20ನೇದೋ 30ನೇನೋ ಇದ್ದೀನಿ ನಾನು, ನೀವು ನನಗಂತ ಒಂದು 40 or 47 ಜನ್ಮಗಳು ಮುಂದೆ ಹೋಗಿರ್ತಕ್ಕಂಥವ್ರು ಮತ್ತೆ ಬಂದು ನನಗೆ ಹಾಲಾಗ್ತಿರಲ್ಲ, ನೀವೆಂಥ ಜ್ಞಾನ ಇಲ್ಲದೆ ಇರ್ತಕ್ಕಂಥವ್ರು ನೀವು ಅಂತ ಅಂದೇ ಬಿಡ್ತದೆ. ಅದಕ್ಕೆ ಜ್ಞಾನ ಇದ್ದರೆ ನಾವು ಮುಂದಿನ ಜನ್ಮಕ್ಕೆ ಹೋದವರು ಹಿಂದಿನ ಜನ್ಮದ ಹಾವು ನುಡ್ಕೊಂಡು ಹೋಗ್ತೀವಲ್ಲ, ನಾವು ಹಾವಾಗಿದ್ವಿ ಅಂತಲೇ ಇಟ್ಕೊಳ್ಳೋಣ, ಒಟ್ಟಾರೆ ಅಲ್ಲಿಂದ ದಾಟಿದ್ದೀವಿ ಅಂತಲೇ ತಿಳ್ಕೊಳ್ಳೋಣ. ಮುಂದಕ್ಕೆ ಹೋದವರು ಅಜ್ಞಾನದಿಂದ ನಾವು ತಿರ್ಗಿ ಹಿಂದಕ್ಕೆ ಬಂದುಬಿಟ್ಟು ಅಲ್ಲಿ ಎಲ್ಲೋ ಹಾವು ಇದೆಯೋ ಇಲ್ವೋ ಯಾರಿಗೂ ಗೊತ್ತಿಲ್ಲ, ಹಾಲಕ್ಕೆ ಅದೇ ಹಾವಿಗೆ ಇದೆ ಅಂತ ತಿಳ್ಕೊಂಡು ಹಾಲು ಹಾಕ್ಲಿಕ್ಕೆ ಹೋಗ್ತೀವಿ. ಒಂದು ವೇಳೆ ಅದೃಷ್ಟ ಚೆನ್ನಾಗಿತ್ತು, ನಾಗಪ್ಪ ಬಂದೇ ಬಿಟ್ಟ ಅಂತ ಇಟ್ಕೊಳ್ಳಿ, ಇವರು ಎದ್ದು ಬಿದ್ದು ಹಾಲಿನ ಚೊಂಬನ್ನು ಕೂಡ ಕೆಳಗಡೆ ಬೀಸಾಕಿ ಬದುಕುದ್ನೋ ಇಲ್ವೋ ಅಂತ ಓಡೋಗ್ತಾರಾ? ಮತ್ತೆ ಹ್ಯಾ ಕೊಡೋಯ್ತು, ಪ್ರತ್ಯಕ್ಷ ಆಗ್ಬಿಟ್ನಲ್ಲ ನಾಗಪ್ಪ, ಅಡ್ಡ ಬಿದ್ದುಬಿಡಿ, ಕುಡಿಸ್ರಿ ಹಾಲನ್ನ, ಧೈರ್ಯ ಇದೆಯಾ? ಇಲ್ಲ, ಧೈರ್ಯ ಇಲ್ಲ. ಮತ್ತು ಯಾವ ಅಜ್ಞಾನದ ನಡೆ ಇದೆಲ್ಲವೂ ಕೂಡ, ಯಾವ ಅಜ್ಞಾನದ ಕಡೆ ನಡೆ? ಇನ್ನು ಕೆಲವರು ಉತ್ತ ಸಿಕ್ಕಲಿಲ್ಲ ಅಂದರೆ ಏನು ಮಾಡ್ತಾರೆ, ಅಲ್ಲೆಲ್ಲೋ ಒಂದು ಕಡೆ ನಾಗರ ಕಲ್ಲು ಇರ್ತದೆ, ನಾಗರ ಕಟ್ಟೆ ಇರ್ತದೆ, ಆ ಕಟ್ಟೆ ಹತ್ರ ಹೋಗ್ತಾರೆ. ಆ ಕಟ್ಟೆ ಹತ್ರ ಹೋಗಿ ಬರೀ ಹಾಲಷ್ಟೇ ಅಲ್ಲ, ತುಪ್ಪ, ಬೆಣ್ಣೆ, ಮೊಸರು ಅದರ ಮೇಲೆ ಸುರಿತಾರೆ, ಆ ನಾಗರ ಕಲ್ಲು ಮೇಲೆ ಸುರಿತಾರೆ. ಆದರೆ ಆ ಹಾಲು, ತುಪ್ಪ, ಬೆಣ್ಣೆ, ಮೊಸರು ಇವೆಲ್ಲವೂ ಇದೆಯಲ್ಲ, ಅದು ಪಂಚಾಮೃತಕ್ಕೆ ಸರಿಸಮಾನವಾದಂತಹ ವಸ್ತುಗಳು, ಅದರಲ್ಲಿ ಬೇಕಾದಷ್ಟು ವಿಟಮಿನ್ ಇರ್ತದೆ. ಅಂತಹ ವಿಟಮಿನ್ ಯುಕ್ತವಾದಂತಹ ಆಹಾರವನ್ನು ದೇವರು ನಮಗೆ ಕೊಡ್ತಾನೆ. ನಮ್ಮ ಮಕ್ಕಳು ಚೆನ್ನಾಗಿರಲಿ, ಹೇಗೆ ಒಂದು ಕುಟುಂಬಸ್ಥರ ದೊಡ್ಡ ದೊಡ್ಡ ಫ್ಯಾಮಿಲಿಗಳಲ್ಲಿ ಏನು ಮಾಡ್ತಾರೆ ಅಂತಂದರೆ, ಓ ನನ್ನ ಮೊಮ್ಮಗ ಹುಟ್ತಾ ಇದ್ದಾನಪ್ಪ, ನನ್ನ ಮಗ ಹುಟ್ಟಿದ್ದಾನಪ್ಪ, ಅವನಿಗೋಸ್ಕರ ಒಂದು ಹಸು ತರ್ತಾ ಇದ್ದೀನಿ ಅಂತಾರೆ. ನಾವು ಅದನ್ನು ಕೇಳಿಸ್ಕೊಂಡಿದ್ದೀವಿ. ಕೆಲವರು ಮನೆತನಗಳಲ್ಲಿ ದೊಡ್ಡ ದೊಡ್ಡ ಕುಟುಂಬಗಳಲ್ಲಿ ಹೇಳ್ತಾರೆ, ಏ ನನ್ನ ಸೊಸೆ ಗರ್ಭಿಣಿ ಆಗಿದ್ದಾಳಪ್ಪ, ಇನ್ನು ಬರುವಂಥ ಮೊಮ್ಮಕ್ಕಳಿಗೆ, ಮಗನಿಗೆ, ಮೊಮ್ಮಕ್ಕಳಿಗೆ ಒಂದು ಹಸು ತರೋಣ ಅಂದ್ಕೊಂಡಿದ್ದೀನಿ ಅಂತಾರೆ. ಅಂದರೆ ಅಷ್ಟು ಶ್ರೇಷ್ಠವಾದಂತಹ ಹಾಲು, ಮೊಸರು, ಮಜ್ಜಿಗೆ ಹೆಂಗೆ ನಮ್ಮ ಪೂರ್ವಿಕರು ಹುಟ್ಟೋ ಮಗುಗೆ ಮುಂಚೆನೇ ಒಂದು ಹಸು ತರಬೇಕು, ಅವರಿಗೆ ಹಾಲು ಮೊಸರು ಅಂತ ಹೇಳಿ ಹೆಂಗೆ ಯೋಚನೆ ಮಾಡಿರ್ತಾರೋ, ಹಾಗೆ ಪರಮಾತ್ಮ, ನಾವೆಲ್ಲ ಪರಮಾತ್ಮನ ಮಕ್ಕಳು, ನಮಗೋಸ್ಕರ ಈ ಹಾಲು, ಮೊಸರು, ಮಜ್ಜಿಗೆ ಎಲ್ಲವನ್ನು ಸೃಷ್ಟಿ ಮಾಡಿ ಒಂದು ಹಸುವನ್ನು ಕೂಡ ಸೃಷ್ಟಿ ಮಾಡಿದ್ದಾನೆ. ಯಾಕೆ ನಾವು ಊಟ ಮಾಡಲಿ ಅಂತ ಹೇಳಿಬಿಟ್ಟು, ನಮ್ಮ ಎಲ್ಲರ ತಂದೆ ಆಗಿರ್ತಕ್ಕಂಥ ದೇವರು ನಾವು ಇಲ್ಲಿಗೆ ಬರೋದಕ್ಕೆ ಮುಂಚೆನೆ ಎಲ್ಲವನ್ನು ವ್ಯವಸ್ಥೆ ಮಾಡಿದ್ದಾನೆ. ಹೆಂಗೆ ನಮ್ಮ ಅಜ್ಜ ಅಥವಾ ನಮ್ಮ ತಾತ ನನ್ನ ಮೊಮ್ಮಕ್ಕಳು ಹುಟ್ಟೋದಕ್ಕೆ ಮುಂಚೆ ಅಥವಾ ತಂದೆ ಆಗಿರೋನು ನನ್ನ ಮಕ್ಕಳು ಹುಟ್ಟೋದಕ್ಕೆ ಮುಂಚೆ
ಅವ್ರಿಗೆ ಹಾಲು ತುಪ್ಪಕ್ಕೆ ಕೊರತೆ ಆಗದಂಗೆ ಇರಲಿ ಅಂತ ಹೇಳಿ ಒಂದು ಹಸು ತರಬೇಕು ಅಂತ ಹೆಂಗೆ ಯೋಚನೆ ಮಾಡ್ತಾನೋ ಹಾಗೆ ನಾವು ಭೂಮಿಯ ಮೇಲೆ ಬರೋದಕ್ಕೆ ಮುಂಚೆ ನಮ್ಮೆಲ್ಲರ ತಂದೆ ಆಗಿರತಕ್ಕಂಥ ಆ ಶಿವ ಕಲ್ಪವೃಕ್ಷ ಕಾಮಧೇನು ಎಲ್ಲವನ್ನು ಕೂಡ ಇಲ್ಲಿ ಸೃಷ್ಟಿ ಮಾಡಿದ್ದಾನೆ. ಹಸು ಅಂತಕ್ಕಂಥ ಒಂದು ಕಾಮಧೇನುವನ್ನು ಇಲ್ಲಿ ಸೃಷ್ಟಿ ಮಾಡಿದ್ದಾನೆ. ಆ ಹಾಲು ಮೊಸರು ಮಜ್ಜಿಗೆ ಬೆಣ್ಣೆ ತುಪ್ಪವನ್ನು ಎಲ್ಲವನ್ನು ನನ್ನ ಮಕ್ಕಳು ತಿನ್ನಲಿ ನನ್ನ ಮಕ್ಕಳು ತಿನ್ನಲಿ ಅಂತ ನಾವು ಅಂತಹ ಅಮೂಲ್ಯವಾದಂತಹ ವಸ್ತುಗಳನ್ನು ತೆಗೆದುಕೊಂಡು ಆ ಪದಾರ್ಥಗಳನ್ನು ಆಹಾರ ಪದಾರ್ಥವನ್ನು ತೆಗೆದುಕೊಂಡು ಹೋಗಿ ಆ ಕಲ್ಲಿನ ಮೇಲೆ ಹಾಕ್ತೀವಲ್ಲ ಆ ಕಲ್ಲು ನಮಗೆ ಹಸುನ ಕೊಡ್ತಾ ಬೆಣ್ಣೆ ಕೊಡ್ತಾ ಮಜ್ಜಿಗೆ ಕೊಡ್ತಾ ಅದು ಯಾರೋ ಕಾಲಲ್ಲಿ ತುಳ್ಕೊಂಡು ಸೊನಕೆ ತಗೊಂಡು ಆ ಸಿಝಲಲ್ಲಿ ಆ ಸಿಝಲ್ ತೊಗೊಂಡು ಹೊಡೆದು 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 ಮಾಡಿರತಕ್ಕಂಥ ಒಂದು ವಿಗ್ರಹ ಅಷ್ಟೇ ಅದೊಂದು ವಿಗ್ರಹ ಅಷ್ಟೇ ಅದು ದೇವರಾಗ್ಲಿಕ್ಕೆ ಸಾಧ್ಯನಾ ಇಲ್ಲ. ಅದೇ ಹಾಲನ್ನು ನಾವು ತಗೊಂಡೋಗಿ ಆ ಗುಡಿಸ್ಲಲ್ಲಿರ್ತಕ್ಕಂಥ ಹಾಲು ಮೊಸರನ್ನೇ ನೋಡದೇ ಇರತಕ್ಕಂಥ ಎಷ್ಟೋ ಮಕ್ಕಳು ಇರ್ತಾವಲ್ಲ ಆ ಮಕ್ಕಳಿಗೆ ಕೊಟ್ಟರೆ ಎಷ್ಟು ಪುಣ್ಯ ಬರ್ತದೆ ಬೇಡ. ಆಸ್ಪತ್ರೆಗೆ ಹೋಗಿ ಆ ಆಸ್ಪತ್ರೆಯಲ್ಲಿ ಎಷ್ಟೋ ಜನ ನಿರಾಶ್ರಿತರು ನಿರಾಶ್ರಿತರು ಮದ್ದು ಮಾತ್ರೆಗೂ ಸಹ ಕಾಸಿಲ್ಲದೆ ತನ್ನ ಬಂಧು ಬಳಗ ಇಲ್ಲದೆ ಆರ್ಥಿಕ ಸಂಕಷ್ಟದಲ್ಲಿ ನೀಚ ಬದುಕನ್ನು ಬದುಕ್ತಾ ಇರ್ತಾರೆ ಕಷ್ಟ ಪರಿಸ್ಥಿತಿ ಇರ್ತಾರೆ. ಅಂಥವ್ರಿಗೆ ತೊಗೊಂಡೋಗಿ ಕೊಟ್ಟರೆ ಎಷ್ಟು ಖುಷಿ ಬೀಳ್ತಾರೆ ನಿಮಗೆಷ್ಟು ಆಶೀರ್ವಾದ ಮಾಡ್ತಾರೆ ಅದನ್ನು ತಗೊಂಡು ಸೇವನೆ ಮಾಡಿ ಸಂತೃಪ್ತರಾಗಿ ದೇವರೇ ಇವ್ರಿಗೆ ಒಳ್ಳೇದು ಮಾಡಪ್ಪ ಅಂತಂದರೆ ಅಲ್ಲಿಂದಲೇ ಅರ್ಜಿ ದೇವರಿಗೆ ಅಲ್ಲಿಂದಲೇ ಅರ್ಜಿ ಹೋಗ್ಬಿಡ್ತದೆ. ಇದನ್ನು ಮಾಡೋದು ಬಿಟ್ಟುಬಿಟ್ಟು ನಾವು ಆ ಹುತ್ತಕ್ಕೆ ಹಾಲಾಕುವಂಥದ್ದು ಆ ನಾಗರ ಕಲ್ಲಿಗೆ ಹಾಲಾಕುವಂಥದ್ದು ಮಾಡಿದ್ರೆ ಯಾವ ದೇವರು ಒಪ್ಕೊಳ್ತಾನೆ? ಮತ್ತು ಅದಕ್ಕೆ ಒಂದಷ್ಟು ಪ್ರಸಾದ ರೂಪದಲ್ಲಿ ತಗೊಂಡೋಗಿ ಹಬ್ಬ ಹುಣ್ಣಿಮೆಗಳು ಬಂದರೆ ಆ ಮಾರಮ್ಮನ ಗುಡಿ ಈ ಮುನೇಶ್ವರನ ಗುಡಿ ಆ ಶನೇಶ್ವರನ ಗುಡಿ ಇನ್ನೊಂದು ಗುಡಿ ಇನ್ನೊಂದು ಗುಡಿ ಅಲ್ಲಿ ಹೋಗಿ ಎಡೆ ಹಾಕ್ಬಿಟ್ಟು ಬರ್ತಾರೆ. ಅದು ಎಷ್ಟು ಕೆ ಜಿ ಗಟ್ಟಲೆ ಅನ್ನ ಕೆ ಜಿ ಗಟ್ಟಲೆ ಅನ್ನ ತೊಗೊಂಡೋಗಿ ಅದ್ರ ಮೇಲೆ ಒಂದಷ್ಟು ಕುಂಕುಮ ಹಾಕಿ ಅದ್ರ ಮೇಲೆ ಒಂದಷ್ಟು ಅರಿಶಿನ ಹಾಕಿ ಬರ್ತಾರೆ. ಹೋಗ್ಲಿಕ್ಕೆ ಹಾಗೇನಾರ ತಿನ್ನಲಿಕ್ಕೆ ಅಂತ ಬಂದರೆ ನೋಡ್ತದೆ ಅರಿಶಿನ ಕುಂಕುಮ ಅದು ಕೆಮಿಕಲ್ಲು ಹುಟ್ಟೋದಿಲ್ಲ ಅದು ಅದು ಗೊತ್ತಿದೆ. ಇವರು ಈ ಮನುಷ್ಯರು ಅಜ್ಞಾನದಿಂದ ಕೂಡಿರ್ತಕ್ಕಂಥವ್ರು. ಈ ಅಜ್ಞಾನದ ಅಡುಗೆ ಇದು ಈ ಅಜ್ಞಾನದ ಪ್ರಾಡಕ್ಟ್ ಅಂತ ಗೊತ್ತು ಅವಕ್ಕೆ. ಅವು ತಿನ್ನೋದಿಲ್ಲ ಬಂದು ನೋಡ್ತವೆ ತಿನ್ನೋದಿಲ್ಲ ನೋಡಿ. ಎಷ್ಟು ಪ್ರಾಣಿಗಳು ಕೂಡ ಸೂಕ್ಷ್ಮ ಇದ್ದಾವೆ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ. ಇವತ್ತು ನಾವು ಗುಟ್ಕಾಗಳು ತಿಂತೀವಿ, ಅದ್ಯಾವುದೋ ಪಾಕೆಟ್ಗಳಲ್ಲಿ ಬಂದಿದ್ದನ್ನೆಲ್ಲ ತಿಂತೀವಿ, ತಂಬಾಕು ತಿಂತೀವಿ, ಇನ್ನು ಏನೇನೋ ತಿಂತೀವಿ. ನಿಮ್ಮ ಮನೆಯಲ್ಲಿ ಒಂದು ಹಸು ಇದ್ದರೆ ಅಥವಾ ಒಂದು ಎತ್ತು ಅಥವಾ ಎಮ್ಮೆ ಇದ್ದರೆ ನೀವು ಆ ತಿನ್ನುವಂತಹ ಪಾಕೆಟ್ ಇರ್ತದಲ್ಲ, ಆ ಗುಟ್ಕಾ ಪಟ್ಕ ಮಟ್ಕ ಏನೋ ಇರ್ತಾವಲ್ಲ, ಅಥವಾ ಒಂದು ತಂಬಾಕು ಪಾಕೆಟ್ ಇರ್ತದಲ್ಲ, ಅದನ್ನು ಹಸು ಕುಡಿಯುವಂಥ ಮುಸುರೆಗೆ ನೀವು ಮಿಕ್ಸ್ ಮಾಡಿರಿ, ಮಿಕ್ಸ್ ಮಾಡಿ ನೋಡಿರಿ. ಅದು ಹಸು ಬರ್ತದೆ, ಪ್ರತಿದಿನ ಹೇಗೆ ಕುಡಿತಾ ಇತ್ತು ಹಾಗೆ ಲವಲವಿಕೆಯಿಂದ ಬರ್ತದೆ, ಉತ್ಸಾಹದಿಂದ ಬರ್ತದೆ, ಫೋರ್ಸಾಗಿ ಬರ್ತದೆ. ಹೋ ಮುಸುರೆ ಇಟ್ಟಿದ್ದಾರೆ ನಮ್ಮ ಯಜಮಾನ, ಈಗ ನಾನು ಕುಡಿಬೇಕು ಅಂತೇಳಿ ಕುಡಿಬೇಕು. ಕುಡಿದು ಮತ್ತೆ ಯಜಮಾನಿಗೆ ಹಾಲು ಕೊಡಬೇಕಲ್ಲ, ಕೃತಜ್ಞತೆ ತೀರಿಸ್ಕೋಬೇಕಲ್ಲ, ಅವನು ಕೊಟ್ಟಿದ್ದೆಲ್ಲ ಸೇವನೆ ಮಾಡಿ ಮತ್ತೆ ಅವನಿಗೆ ಪ್ರತಿಯಾಗಿ ಒಂದಿಷ್ಟು ಹಾಲು ಕೊಡಬೇಕಲ್ಲ. ಆ ಧನ್ಯತೆಯಿಂದ ಆ ಹುಮ್ಮಸ್ಸಿಂದ ಆ ಸಂತೋಷದಿಂದ ಅಲ್ಲಿಗೆ ಬರ್ತದೆ. ಬಂದ ತಕ್ಷಣ ಮೂಸು ನೋಡ್ತದೆ ಅಷ್ಟೇ, ಮೂಸಿ ನೋಡ್ತದೆ ಓಹ್ ಇದೇನು ನಮ್ಮ ಯಜಮಾನಿಗೆ ಏನಾಯ್ತು ಇವತ್ತು, ಇವನು ತಿನ್ನೋದು ನನಗಾಕ್ಬಿಟ್ಟವನಲ್ಲ, ಇವನು ತಿನ್ನೋದು ಏನಾರ ತಿಂದ್ಕೊಳ್ಳಿ, ಆ ಎಣೆ ಬರ ನನಗೆ ಬೇಡ, ನಾನು ಪ್ರಕೃತಿ ನಿಯಮಗಳನ್ನು ನಾನು ಮೀರೋದಿಲ್ಲ, ಇದು ಶರೀರ ದೇವ್ರು ಕೊಟ್ಟಿರ್ತಕ್ಕಂಥ ಪ್ರಸಾದ, ಈ ಪ್ರಸಾದವನ್ನು ನಾನು ಕೆಡಿಸ್ಕೊಳ್ಳಲ್ಲ, ಅವನು ಕೆಡಿಸ್ಕೊಳ್ಳಿ ಬೇಕಾದರೆ ಏನಾರ ತಿಂದು ಗೊಬ್ಬರ ತಿಂದು ಏನಾರ ಕೆಡಿಸ್ಕೊಳ್ಳಿ. ನನಗೆ ಒಂದು ನೀತಿ ಇದೆ, ನಾನು ಹುಲ್ಲು ತಿಂತೀನಿ ಅಂದರೆ ಹುಲ್ಲೇ ತಿಂತೀನಿ, ಅವನ ಹಂಗೆ ವೆಜ್ಜು ನಾನ್ ವೆಜ್ಜು ಎರಡು ಕಲ್ಸ್ಕೊಂಡು ತಿನ್ನೋನಲ್ಲ ನಾನು. ನಂದು ಒಂದು ರೀತಿ ನೀತಿ ಇದೆ, ನಂದೊಂದು ಪ್ರಿನ್ಸಿಪಲ್ ಇದೆ, ನಾನು ಹಿಂಗೆ ಇರಬೇಕು ಅಂದರೆ ನಾನು ಹಂಗೆ ಇರ್ತೀನಿ. ನಮ್ಮ ಯಜಮಾನ ಏನೇನೋ ತಿಂದು ವೆಜ್ಜು ನಾನ್ ವೆಜ್ಜು ತಿಂದು ಡಬಲ್ ಗೇಮ್ ಊಟ ಮಾಡ್ತಾನಲ್ಲ, ಹಂಗೆ ನಾನು ಮಾಡೋದಿಲ್ಲ, ನಾನು ಸಿಂಗಲ್ ಗೇಮ್ ನಾನು ಡಬಲ್ ಗೇಮ್ ಮಾಡೋದಿಲ್ಲ. ಇದು ಏನೋ ಒಂದು ಮಿಕ್ಸ್ ಮಾಡಿದ್ದಾನೆ, ಅವನು ಬಾಯಿನಲ್ಲಿ ಹಾಕ್ಕೊಂಡು ದಿನ ಜಗಿದು ಜಗಿದು ತಿಂತಾನಲ್ಲ ಅಂಥದ್ದು ನನಗೆ ಮಿಕ್ಸ್ ಮಾಡಿದ್ದಾನೆ ಅಂದ್ಬಿಟ್ಟು
ಅದು ತಕ್ಕೊಳ್ಳಲ್ಲ, ಕುಡಿಯೋದಿಲ್ಲ, ಆ ಮುಸುರೆಯನ್ನು ಅದು ಕುಡಿಯೋದಿಲ್ಲ. ನೋಡಿರಿ, ಅದಕ್ಕೆ ಆರನೇ ಅರಿವಿಲ್ಲ, ಪ್ರಜ್ಞೆ ಇಲ್ಲ, ಬುದ್ಧಿ ಇಲ್ಲ, ಅದು ಮಾತನಾಡುವಂತಹ ಶಕ್ತಿನೂ ಇಲ್ಲ, ನಗುವಂಥ ಶಕ್ತಿನೂ ಇಲ್ಲ, ಯೋಚನೆ ಮಾಡೋ ಶಕ್ತಿನೂ ಇಲ್ಲ. ಅಂತಹ ಮೂಕ ಪ್ರಾಣಿಗೆ ಅಂತಹ ಅರಿವಿದೆ, ಏನು ಬೇಕು ಏನು ಬೇಡ, ಏನು ಮಾಡಬೇಕು ಏನು ಮಾಡಬಾರದು, ಏನನ್ನು ಸ್ವೀಕಾರ ಮಾಡಬೇಕು ಏನನ್ನು ಸ್ವೀಕಾರ ಮಾಡಬಾರದು, ಅಷ್ಟು ಪ್ರಜ್ಞೆನೂ ಕೂಡ ನಮಗೆ ಮನುಷ್ಯನಿಗೆ ಬೇಡವಾ? ಅಷ್ಟೊಂದು ಅಂಧಕಾರದಲ್ಲಿ ಅಷ್ಟೊಂದು ಮುಗ್ಧತೆ ಇದೆಯಾ ಈ ಮನುಷ್ಯನಿಗೆ? ಅಷ್ಟೊಂದು ಅಜ್ಞಾನದಲ್ಲಿ ಮುಳುಗಿ ಹೋಗಿದ್ದಾನ ಈ ಮನುಷ್ಯ? ಅಷ್ಟು ಪ್ರಜ್ಞೆ ಇಲ್ಲದೆ ಇದ್ದರೆ ಮನುಷ್ಯ ಜಾತಿಗೆ ಅವನು ಯಾಕೆ ತಾನೇ ಬರಬೇಕಾಗಿತ್ತು? ಅವ್ರು ಬರೋ ಅಗತ್ಯನೇ ಇರಲಿಲ್ಲ ಅವನು. ಪ್ರಾಣಿ ಪಕ್ಷಿಗಳಿಗೂ ಇವನಿಗೂ ಏನು ಏನು ವ್ಯತ್ಯಾಸ ಇದೆ ನೋಡಿ. ಆ ಪ್ರಾಣಿ ಮನುಷ್ಯನನ್ನು ಹೆಂಗೆ ನೋಡ್ತದೆ ಅಂತಂದರೆ, ಇವನಿಗೆ ಏನೇ ಆಯಿತು, ಇವನಿಗೆ ನನಗೂ ಅಂತ ಶ್ರೇಷ್ಠವಾಗಿ ಜನ್ಮ ತಗೊಂಡಿದ್ದಾನೆ, ಆದರೆ ಕನಿಷ್ಠವಾಗಿ ಆಟ ಆಡ್ತಾ ಇದ್ದಾನೆ, ಇವನಿಗಂತ ನಾನೇ ಮೇಲಲ್ಲ, ಪ್ರಕೃತಿ ನಿಯಮಗಳನ್ನು ದೇವರ ನಿಯಮಗಳನ್ನು ನಾನು ಇಟ್ಕೊಂಡು ಬದುಕ್ತಾ ಇದ್ದೀನಿ. ಆದರೆ ಇಷ್ಟು ಒಳ್ಳೆ ತಿಳುವಳಿಕೆ ಕೊಟ್ಟಿರ್ತಕ್ಕಂಥ ಈ ಮನುಷ್ಯ ಎಲ್ಲವನ್ನು ಕೂಡ ಹಾಳು ಮಾಡ್ಕೊಳ್ತಾ ಇದ್ದಾನೆ. ಈ ದುರ್ವ್ಯಸನ, ದುರ್ಬುದ್ಧಿ, ಅಂಧಕಾರ, ಈ ಮೂಢನಂಬಿಕೆ, ಅಂಧಶ್ರದ್ಧೆ, ಇದರೊಳಗೆಲ್ಲ ಮುಳುಗಿ ಹೋಗಿದ್ದಾನಲ್ಲ, ಅದು ಅಂದ್ಕೊಳ್ತಾ ಇದೆ ಬುದ್ಧಿ ಇದ್ದರೆ ಇವನಿಗಂತ ನಾನೇ ಶ್ರೇಷ್ಠ ಅಂತೇಳಿಬಿಟ್ಟು ಈ ರೀತಿ ಬದುಕ್ತಾ ಇದ್ದಂತಹ 12ನೇ ಶತಮಾನದ ಆ ಜನಗಳನ್ನು ಬಸವಾದಿ ಶರಣರು ಕರ್ಕೊಂಡು ಬಂದು ಅನುಭವ ಮಂಟಪದಲ್ಲಿ ಅವರಿಗೆಲ್ಲರಿಗೂ ಟ್ರೈನಿಂಗ್ ಕೊಟ್ಟು ತಯಾರು ಮಾಡಿ, ಇವತ್ತು ಅನುಭವ ಮಂಟಪ ಅಂತಂದರೆ ಒಂದು ಟ್ರೈನಿಂಗ್ ಕಾಲೇಜ್, ಟ್ರೈನಿಂಗ್ ಕಾಲೇಜ್ ಅಂತ ಹೇಳ್ಬೋದು, ಅಥವಾ ಮನುಷ್ಯರನ್ನು ರಿಪೇರಿ ಮಾಡುವಂತಹ ಒಂದು ವರ್ಕ್ಶಾಪು ಅಂತ ತಿಳ್ಕೊಳ್ರಿ. ರಿಪೇರಿ ಮಾಡುವಂತಹ ವರ್ಕ್ಶಾಪು, ಮನುಷ್ಯರನ್ನು ಮನುಷ್ಯರನ್ನಾಗಿ ಮಾಡುವಂತಹ ಒಂದು ವರ್ಕ್ಶಾಪು. ಹಾಗಾದರೆ ಅವರೇನು ಮನುಷ್ಯರಾಗಿರಲಿಲ್ವಾ? ಹಾಂ, ಆಗಿದ್ದರು, ನೋಡಲಿಕ್ಕೆ ಮಾತ್ರ. ಎರಡು ಕಾಲು, ಕಣ್ಣು, ಮೂಗು, ಬಾಯಿ, ಹೊಟ್ಟೆ, ತಲೆ ಎಲ್ಲವೂ ಇತ್ತಷ್ಟೇ. ಆದರೆ ಒಳಗಡೆ ಆಂತರಿಕವಾಗಿ ಅವನು ಮನುಷ್ಯನಾಗಿರಲಿಲ್ವಲ್ಲ, ಅವನು ಮೃಗದವಾಗಿ ಬದುಕ್ತಾ ಇದ್ನಲ್ಲ, ಅಂಧಕಾರದ ಕತ್ತಲಲ್ಲಿ ಬದುಕ್ತಾ ಇದ್ನಲ್ಲ. ಅಂತಹ ಅಂಧಕಾರದ ಕತ್ತಲೆಯ ಆ ಹೃದಯ, ಆ ಶರೀರದಲ್ಲಿ ಒಂದು ಬೆಳಕನ್ನು ಇಟ್ಟರಲ್ಲ, ಅರಿವು ಅಂತಕ್ಕಂಥ ಒಂದು ಬೆಳಕನ್ನು ಕೊಟ್ಟರಲ್ಲ, ಜ್ಞಾನ ಅಂತಕ್ಕಂಥ ಒಂದು ಬೆಳಕನ್ನು ಇಟ್ಟರಲ್ಲ, ಯಾರು? ಬಸವಾದಿ ಶರಣರು, ಬಸವಣ್ಣನವರು. ಆದ್ದರಿಂದ 12ನೇ ಶತಮಾನದಲ್ಲಿ ಬಾಳಿ ಬದುಕಿದಂಥ ಜನ ಎಂತಹ ನಿಕೃಷ್ಟವಾದಂತಹ ಜಾತಿನಲ್ಲಿ ಹುಟ್ಟಿದರೂ ಕೂಡ, ಸಮಾಜದಲ್ಲಿ ಹುಟ್ಟಿದ್ರೂ ಕೂಡ, ಪ್ರದೇಶದಲ್ಲಿ ಹುಟ್ಟಿದ್ರೂ ಕೂಡ ಶ್ರೇಷ್ಠವಾದಂಥ ಬದುಕನ್ನು ಬದುಕಿ ಅವರು ಅತ್ಯಂತ ಮಾರ್ಗದರ್ಶಕರಾಗಿ ಇತಿಹಾಸದಲ್ಲಿ ಉಳಿದುಬಿಟ್ರು. ಅವರೆಲ್ಲರೂ ಕೂಡ ಇತಿಹಾಸದಲ್ಲಿ ಉಳಿದುಬಿಟ್ರು. ಇವತ್ತು ಮಾತಾರ ಚೆನ್ನಯ್ಯ, ಮಡಿವಾಳ ಮಾಚಿದೇವ, ಇವರನ್ನು ಯಾರೂ ಕೂಡ ಚರಿತ್ರೆಯಿಂದ ತೆಗಲಾಕ್ಲಿಕ್ಕೆ ಸಾಧ್ಯ ಇಲ್ಲ. ಸೂರ್ಯ ಚಂದ್ರರು ಇರೋವರೆಗೂ, ಈ ಭೂಮಿಯ ಇರೋವರೆಗೂ ಸಹ ಅವರ ಹೆಸರು ಸ್ಥಿರಸ್ಥಾಯಿಯಾಗಿರ್ತದೆ. ಅವರೆಲ್ಲರೂ ಕೂಡ ಪ್ರಾಥಮ ಸ್ಮರಣೀಯರು. ಅವರನ್ನು ಬೆಳಗ್ಗೆ ಎದ್ದರೆ ಪ್ರತಿಯೊಬ್ಬರೂ ಕೂಡ ದಾರ್ಶನಿಕರ್ತಕ್ಕಂಥವ್ರು, ಆ ಯಾದಿನಲ್ಲಿ ಬದುಕ್ತಾ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ಅಂಥ ಶರಣನ ಸ್ಮರಣೆಯನ್ನು ಮಾಡ್ತಾ ಅವರ ಜೀವನದ ಸಾರ್ಥಕತೆಯನ್ನು ಕಂಡುಕೊಳ್ತಾ ಇದ್ದಾರೆ. ಅಂತಹ ಪವಿತ್ರವಾದಂತಹ ನಾಡಿನಲ್ಲಿ, ಆ ಕಲ್ಯಾಣ ರಾಜ್ಯದಲ್ಲಿ ಇದ್ದಂಥವರ ಸ್ಮರಣೆ ಮಾಡುವುದ್ರ ಮುಖಾಂತರ, ಅವರನ್ನು ನಾವು ಗುಣಗಾನ ಮಾಡೋದ್ರ ಮುಖಾಂತರ ನಮ್ಮ ಬದುಕನ್ನು, ನಮ್ಮ ಜೀವನವನ್ನು ಸಾರ್ಥಕವನ್ನು ಮಾಡಿಕೊಳ್ಳೋಣ ಅಂತ ಹೇಳ್ತಾ, ಅವರ ನಡೆಯಲ್ಲಿ ನಾವು ಸಹ ನಡೆದು ಅವರು ಮಾರ್ಗದಲ್ಲಿ ನಾವು ಸಾಗೋಣ ಅಂತ ಹೇಳ್ತಾ ಇಂದಿನ ಈ ಸಂಚಿಕೆಗೆ ವಿರಾಮವನ್ನು ಕೊಡೋಣ. ಶರಣು, ಶರಣಾರ್ಥಿ, ನಮಸ್ಕಾರಗಳು.